ಹೇಳುತ್ತಾರೆ. ನಿಮಗೆಲ್ಲ ಈಗಾಗಲೇ ತಿಳಿದ ಹಾಗೆ ನಂದು ತುಂಬಾ ಕಷ್ಟದ ಜೀವನ. ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಬೇಕಾದ ಪಕ್ಷದಲ್ಲಿ ಅದಮ್ಯವಾದಂತಹ ಆತ್ಮವಿಶ್ವಾಸ ಮತ್ತು ವ್ಯವಸ್ಥಿತವಾದಂತಹ ಶ್ರಮ ಬೇಕಾಗಿದೆ. ನನಗೆ ಹಣೆ ಬರಲು ನಂಬಿಕೆ ಇಲ್ಲ, ಅದೃಷ್ಟದಲ್ಲಿ ನಂಬಿಕೆ ಇಲ್ಲ. ಬುದ್ಧ ಮತ್ತು ವಿವೇಕಾನಂದ ಹೇಳಿದಾಗೆ ನಮ್ಮ ಭವಿಷ್ಯಕ್ಕೆ ನಾವೇ ಶಿಲ್ಪಿಗಳು. ಜಾತಿ ಪದ್ಧತಿ ಮತ್ತು ಮೌಢ್ಯ ನಮ್ಮ ದೇಶದ ಪ್ರಮುಖ ಸಮಸ್ಯೆಗಳು. ಜಾತಿ ಪದ್ಧತಿಯನ್ನು ನಾವು ನಾಶ ಮಾಡದೆ ಹೋದರೆ ಜಾತಿ ಪದ್ಧತಿಯೇ ನಮ್ಮನ್ನು ನಾಶ ಮಾಡುತ್ತದೆ. ಜಾತಿ ಪದ್ಧತಿ ನಮಗೆ ಒಂದು ಶಾಪವಾಗಿದೆ. ಅಲ್ಲಿ ಮೌಢ್ಯ ಕಡಿಮೆ ಆಗಬೇಕಾದ ಪಕ್ಷದ ವೈಜ್ಞಾನಿಕ ಮನೋಭಾವ ಹೆಚ್ಚಾಗಬೇಕಾಗಿದೆ. ಈಗಾಗಲೇ ನಿಮ್ಗೆ ತಿಳಿಸಿದಾಗೆ ನಾನು ಜೀವನದಲ್ಲಿ ಸಾಕಷ್ಟು ಕಷ್ಟ ಕಾರ್ಪಣ್ಯ ಮತ್ತು ನೋವುಗಳನ್ನು ಅನುಭವಿಸಿದ್ದೇನೆ. ಹಾಗಾದರೂ ಕೂಡ ನನಗೆ ಜೀವನ ಪ್ರೀತಿ ಮತ್ತು ಜೀವನದಲ್ಲಿ ವಿಶ್ವಾಸ ನನಗೆ ಕಡಿಮೆ ಆಗಿಲ್ಲ. ಅದೇ ನೋವನ್ನು ನುಂಗಿಕೊಂಡಿದ್ದೇನೆ ಮತ್ತು ನಗುವನ್ನು ಹಂಚಿಕೊಂಡಿದ್ದೇನೆ. ಮನುಷ್ಯ ಜೀವನ ಅತ್ಯಂತ ಅಮೂಲ್ಯವಾದ್ದು ಮತ್ತು ಪವಿತ್ರವಾದ್ದು. ನನಗಂತೂ ಸಾಯೋದಕ್ಕೆ ನನಗೆ ಇಷ್ಟ ಇಲ್ಲ. ಹುಟ್ಟಿರ್ತಕ್ಕಂಥ ಸಾಯೋದಕ್ಕಲ್ಲ ಮತ್ತು ಬದುಕೋದಕ್ಕೆ. ಕೊನೆಯ ತನಕ ಕೆಲಸ ಮಾಡಬೇಕು ಎಂಬುದೇ ನನಗೆ ಆಸೆ. ನನಗೆ ಬಿಡುವೇ ಬೇಕಾಗಿಲ್ಲ. ನಾನು ಒಬ್ಬ ಆಶಾವಾದಿ.